ಈ ಗಿಡ ನಿಮ್ಗೆ ತೋರಿಸ್ತಾ ಇರುವಂತದ್ದು ಯಾಕೋನ್ ಅಂತ ಹೇಳಿ, ಇದು ಸೌತ್ ಅಮೆರಿಕನ್ ಗಿಡ. ಇದರಲ್ಲಿ ಎರಡು ತರ ಗೆಡ್ಡೆ ಬರುತ್ತೆ, ಒಂದೇ ಗಿಡದಲ್ಲಿ ಎರಡು ತರ ಗೆಡ್ಡೆ ಬರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಒಂದು ಮರಗೆಣಸ್ ತರ ಇದೆಯಲ್ಲ, ಇದು ತಿನ್ನುವಂಥದ್ದು. ಇಲ್ಲಿ ಒಂಥರ ಪಿಂಕ್ ಪಿಂಕ್ ಕಲರು ಈ ಥರ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಇದು ಗಿಡ ನಡಕ್ಕೆ. ಇದರಲ್ಲಿ ಇದನ್ನ ತಿನ್ನಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಈಗ ಸ್ವಲ್ಪ ಪಕ್ವವಾಗಿ ಚೆನ್ನಾಗಿದೆ ನೋಡಿ. ಇಲ್ಲಿ ಜ್ಯೂಸಿ ಜ್ಯೂಸಿ ಅಂಶ ಬರ್ತಾ ಇದೆ, ಸಕ್ಕರೆ ಅಂಶ ಥರ ಬರ್ತಾ ಇದೆ. ತಿನ್ನಮ್ಮ, ಹೆಂಗಿದೆ ನೋಡು, ಚೆನ್ನಾಗಿದೆಯಾ? ಕಪ್ ಥರ ಇದೆಯಂತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಗಿಡ ನಿಮ್ಗೆ ತೋರಿಸ್ತಾ ಇರುವಂಥದ್ದು ಯಾಕೋನ್ ಅಂತ ಹೇಳಿ. ಇದು ಸೌತ್ ಅಮೆರಿಕನ್ ಗಿಡ, ನಮ್ಮ ದೇಶದಲ್ಲ. ಇಲ್ಲೂ ಸಹ ಪ್ರಯತ್ನ ಪಟ್ಟು ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು, ನೋಡೋಣ ಹೆಂಗೆ ಬರುತ್ತೆ ಅಂತ. ಕಳೆದ ವರ್ಷ ಗಡ್ಡೆಗೆಣಸು ಮೇಳ, ಮೈಸೂರಿಂದ ಗಡ್ಡೆಗೆಣಸು ಮೇಳದಲ್ಲಿ ನಾವು ಗಿಡ ಅಂದರೆ ಗಡ್ಡೆಗಳು ತೊಗೊಂಬಂದು ಹಾಕಿದ್ವಿ. ಇದನ್ನು ಭಾಳ ಉಪಯೋಗ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಈ ಗಿಡ ನೋಡಿ, ಗಿಡ ನೋಡಲಿಕ್ಕೆ ಸ್ವಲ್ಪ ಇದು ತೋರಿಸು, ಇದು ಚೆನ್ನಾಗಿದೆ. ಇದು ಸ್ವಲ್ಪ ನೋಡಿ, ಗಿಡ ನೋಡಿ, ಸೂರ್ಯಕಾಂತಿ ಥರ ಇರುತ್ತೆ. ಇದು ಸೂರ್ಯಕಾಂತಿ ಫ್ಯಾಮಿಲಿ ಕೂಡ ಹೌದು. ಸೂರ್ಯಕಾಂತಿ ಯಾವ ಜಾತಿಗೆ ಸೇರುತ್ತಲ್ಲ ಅದೇ ಥರ ಸಣ್ಣ ಸಣ್ಣ ಹೂವು ಬಂದಿದೆ, ಹೂವು ಎಲ್ಲ ಒಣಗೋಗಿದೆ. ಈಗ ಆಸ್ಟ್ರೇಸಿ ಫ್ಯಾಮಿಲಿ ಅಂತ ಹೇಳ್ತಾರೆ, ಸೂರ್ಯಕಾಂತಿ ಫ್ಯಾಮಿಲಿ ಅದೇ ಜಾತಿಗೆ ಸೇರುತ್ತೆ. ಬಟ್ ಸೂರ್ಯಕಾಂತಿನಲ್ಲಿ ಗಡ್ಡೆ ಸಿಗಲ್ಲ, ಇದರಲ್ಲಿ ನಮಗೆ ಗಡ್ಡೆಗಳು ಸಿಗುತ್ತೆ. ಈ ಥರ ಮೇಲ್ಗಡೆ ಕಾಣಿಸ್ತಾ ನೋಡಿ, ಈ ಥರ ಗಡ್ಡೆಗಳು ಮತ್ತು ಈ ಥರ ಎರಡು ಥರ ಗಡ್ಡೆಗಳು ಕಾಣಿಸುತ್ತೆ. ನಾನು ನಿಮ್ಗೆ ಒಂದು ಗಿಡ ಅದನ್ನು ಅಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಗಡ್ಡೆಗಳಿರುತ್ತೆ ಇದನ್ನು ಅಂಥೇಳಿ. ಇಲ್ಲಿ ನೋಡಿ, ಈ ಕಿತ್ತನ್ನಲ್ಲ ನಾನು, ಇದರಲ್ಲಿ ಎರಡು ಥರ ಗೆಡ್ಡೆ ಬರುತ್ತೆ. ಒಂದು ಈ ಥರ, ಇದನ್ನು ನಾವು ಮತ್ತೆ ಮರುಬಳಕೆ ಮಾಡ್ಬೋದು, ಇದನ್ನು ಮತ್ತೆ ಗಿಡ ಹಾಕ್ಬೋದು ಇದರಲ್ಲಿ, ತಿನ್ನೋಕ್ಕಾಗಲ್ಲ ಇದು. ಇನ್ನೊಂದು ಯಾವ ತಿನ್ನಬೇಕಲ್ಲ ಅದನ್ನು ತೋರಿಸ್ತೀವಿ. ಇದು ಹೆಂಗೆ ವಿಶೇಷ ಏನಂತಂದರೆ, ಇದರಲ್ಲಿ ನಾವು ಇದನ್ನು ಬೇಯಿಸೋವಂಥದ್ದು ಬೇಡ, ಸುಡೋ ಅಂಥದ್ದು ಬೇಡ, ಏನು ಮಾಡೋದು ಬೇಡ, ಹಾಗೇನೆ ಹಂಗೆ ತಿನ್ಬೋದು. ಹಸಿ ಹಸಿದೇ ತಿನ್ಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದೇ ನಿಮಿಷ ನಾನು ತೋರಿಸ್ತೀನಿ ನಿಮಗೆ ಗಡ್ಡೆ ಹೆಂಗಿರುತ್ತೆ ಒಳಗಡೆ ಏನು ಅಂತ. ಸಿಹಿಗೆಣಸು ಹೆಂಗಿರುತ್ತಲ್ಲ ಅದೇ ರೀತಿ, ಇದನ್ನು ಪೆರುವಿಯನ್ ಗ್ರೌಂಡ್ ಆ್ಯಪಲ್ ಅಂತ ಕರೀತಾರೆ, ಅರ್ಥ ಆ್ಯಪಲ್ ಅಂತ ಕೂಡ ಕರೀತಾರೆ ಇದನ್ನು. ಇದು ನಮಗೂ ಹೊಸದು, ನಾವು ಫಸ್ಟ್ ಟೈಮ್ ಬೆಳೆದಿರೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಗಡ್ಡೆ ಬಂತು. ನಮಗೂ ಹೊಸ ಅನುಭವ, ಇದೇ ಮೊದಲನೇ ಸತಿ ನಾವು ಬೆಳೆದಿರೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗಡ್ಡೆ. ಇದು ಪೆರುವಿಯನ್ ಗ್ರೌಂಡ್ ಆ್ಯಪಲ್ ಅಂತ ಕರೀತಾರೆ, ಅರ್ಥ ಆ್ಯಪಲ್ ಅಂತ ಕೂಡ ಕರೀತಾರೆ. ಭಾಳ ಸಿಹಿಯಾಗಿರುತ್ತೆ, ರುಚಿ ರುಚಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಹಾಗೇನೆ ಆದರೆ ಇವಾಗ ಇದನ್ನು ತಿನ್ನೋ ಬದಲು ಇನ್ನೊಂದು ಎರಡು ಮೂರು ದಿನ ಅಥವಾ ಒಂದು ವಾರ 10 ದಿನ ಬಿಟ್ಬಿಟ್ಟು ಆಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಕಪ್ ತಿಂದಂಗೆ ಅನಿಸುತ್ತೆ. ಹೌದು, ಕಪ್ ತಿಂದಂಗೆ ಅನಿಸುತ್ತೆ. ಮತ್ತೆ ನಾವು ಹೋದ ವರ್ಷ ಗೆಡ್ಡೆಗೆಣಸು ಮೇಳದಲ್ಲಿ ತಗೊಂಡಾಗ ಒಂದು ಚಿಕ್ಕ ಪೀಸಿಗೆನೆ 500 ರಿಂದ 600 ರೂಪಾಯಿ ಇತ್ತು. ಹೌದು, ತುಂಬ ಕಾಸ್ಟ್ಲಿ ಇತ್ತು. ಅದು ರೇರ್ ಅಲ್ಲ, ಇಲ್ಲಿ ಸಿಗಲ್ಲ. ಸಿಗಲ್ಲ, ಹೌದು. ನಮಗೆಲ್ಲ ಒಂದು 8-10 ಗೆಡ್ಡೆಗಳು ಗೊತ್ತೇನೋ ಅಷ್ಟೇ, ಎಷ್ಟೆಲ್ಲ ಇದೆ ಗೆಡ್ಡೆ ಗೆಣಸುಗಳು ಅಂತ ಹೇಳಿ. ಹೌದು ಹೌದು, ಬಹಳಷ್ಟು ಗೆಡ್ಡೆ ಗೆಣಸುಗಳಿದ್ದಾವೆ. ಭಾರಿ ವಿಸ್ಮಯ ವಿಸ್ಮಯ ಇದು. ಆದರೆ ಎಲ್ಲ ಗೆಡ್ಡೆ ಗೆಣಸುಗಳನ್ನ ಸಾಧಾರಣ ನಾವು ಬೇಯಿಸಿ ಅಥವಾ ಸುಟ್ಟು ತಿಂತೀವಿ. ಇದನ್ನು ಏನು ಮಾಡೋದು ಬೇಡ, ಹಾಗೆ ತಿನ್ಬೋದು. ಸಾಕಷ್ಟು ಔಷಧೀಯ ಗುಣಗಳು ಸಹ ಇದರಲ್ಲಿದೆ. ನೋಡಿ ಇದು ಈ ಥರ ಇರುತ್ತೆ ಒಳಗಡೆ. ಸ್ವಲ್ಪ ಕಪ್ ತಿಂದಂಗೆ ಅನಿಸುತ್ತೆ, ಆ್ಯಪಲ್ ತಿಂದಂಗೆ ಅನಿಸುತ್ತೆ. ಇದನ್ನು ತಿಂದರೆ ಮಡಿ ಮಾಡಿ ಅದು ಇದು ಬೀಜ ಸ್ವಲ್ಪ ಏರ್ತಿದೀವಲ್ಲ, ಮಡಿ ಮಾಡಿಬಿಟ್ಟು ಇದನ್ನು ಹಾಕುವಂಥದ್ದು. ಸ್ವಲ್ಪ ಸ್ವಲ್ಪ ಏನು ಸ್ಪೇಸ್ ಬಿಟ್ಟು ಹಾಕಿದ್ರೆ ತಾನಾಗೆ ಚೆನ್ನಾಗಿ ಬರುತ್ತೆ. ಈ ಮಾಮೂಲಿ ಗೆಡ್ಡೆಗೆಣಸು ಥರನೇ ಇದು 8-10 ತಿಂಗಳಲ್ಲ. ಹೌದು ಹೌದು. ಹೇಗೆ ಗೊತ್ತಾಗುತ್ತೆ ಇದು ಬಂದಿದೆ ಆಗಿದೆ ಗೆಣಸು ಅಂತ? ಆಗಿದೆ ಅಂತರ ಇದ ಹೂವೆಲ್ಲ ಬಂದು ಒಣಗುತ್ತೆ, ಈ ಥರ ಹೂವೆಲ್ಲ ಬಂದು ಸೂರ್ಯಕಾಂತಿ ಹೂವೆಲ್ಲ ಬಂದು ಒಣಗುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ. ಆಮೇಲೆ ಮೇಲೆ ಮೇಲೆ ಕಾಣಿಸ್ತಾ ಇದೆಯಲ್ಲ, ಶುಗರ್ಗೆ ಅಂದರೆ ಡಯಾಬಿಟೀಸ್ ಇರೋರು ಕೂಡ ತಿನ್ಬೋದು ಇದನ್ನು ಅಂತ. ಇದರಿಂದ ಕೂಡ ಸಕ್ಕರೆ ಮಾಡ್ತಾರಂತೆ, ಶುಗರ್ ಸಿರಪ್ ಎಲ್ಲ ಮಾಡ್ತಾರೆ ಅಂತ ಇತ್ತು. ನಾ ಹೇಳಿದ್ನಲ್ಲ ಅದು ತಿಂದರೆ ಪಕ್ಕ ಕಪ್ ತಿಂದಂಗೆ ಅನ್ಸೋದು. ಅದು ಇದು ನೋಡಿ ಈ ಥರ ಗಡ್ಡೆ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದನ್ನು ಹಾರ್ವೆಸ್ಟ್ ಮಾಡಿ ಇಲ್ಲಿಂದ ಕಿತ್ತು ನಾವು. ಸುಮಾರು ಒಂದು 10-15 ದಿನ ಆಗಿದೆ ಇವಾಗ. ಇದನ್ನು ಒಂದು ವಾರ ನಾವು ಬಿಸಿಲಲ್ಲಿ ಇಟ್ಟಿದ್ವಿ. ಬಿಸಿಲಲ್ಲಿ ಇಟ್ಟ ಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ, ಇದು ಮೆತ್ತ ಮೆತ್ತಗೆ ಪಕ್ವವಾಗಿದೆ, ಚೆನ್ನಾಗಿದೆ. ಅವತ್ತು ತುಂಬ ಗಟ್ಟಿಯಾಗಿ ಹಾರ್ಡಾಗಿತ್ತು, ಇವತ್ತು ಪಕ್ವವಾಗಿ ಚೆನ್ನಾಗಾಗಿದೆ. ಈಗ ಇದನ್ನು ಕಟ್ ಮಾಡಿ ತಿನ್ನೋದು ಹೆಂಗೆ ಇರೋದು ತೋರಿಸ್ತೀನಿ ಅದನ್ನು ನೋಡಿ. ಈ ಥರ ಬಣ್ಣ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಕಡೆ ಈ ಕಡೆ ತೆಗೆದು ಇದನ್ನು ನೋಡಿ, ಈ ಥರ ಇರುತ್ತೆ ಇದು. ಕ್ರೀಮ್ ಕಲರ್ ಬಣ್ಣ, ತುಂಬ ಚೆನ್ನಾಗಿರುತ್ತೆ, ಕಬ್ಬು ತಿಂದಂಗೆ ಅನಿಸುತ್ತೆ ನಮಗೆ. ಏ ಇಟ್ಕೊಳ್ರಿ, ಇದನ್ನು ಒಂದು ಸಿಪ್ಪೆ ತೆಗೆದು ಕೊಡ್ತೀನಿ ನಿಮಗೆ ಒಂದು. ಇಟ್ಕೊಳ್ಳಿ ಇದನ್ನು. ಈ ಮಧ್ಯ ಭಾಗನ ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಪಕ್ವವಾಗಿ ಚೆನ್ನಾಗಿದೆ ನೋಡಿ. ಇಲ್ಲಿ ಜ್ಯೂಸಿ ಜ್ಯೂಸಿ ಅಂಶ ಬರ್ತಾ ಇದೆ, ಸಕ್ಕರೆ ಅಂಶ ಥರ ಬರ್ತಾ ಇದೆ. ತಿನ್ನಮ್ಮ, ಹೆಂಗಿದೆ ನೋಡು, ಚೆನ್ನಾಗಿದೆಯಾ? ಕಪ್ ಥರ ಇದೆಯಂತೆ. ಇನ್ನೊಂದು ಪೀಸ್ ಅವನಿಗೆ ತಗೊಳಪ್ಪ. ಸ್ವೀಟ್ ಇದೆಯಾ?
ನಾನು ಒಂದು ಪೀಸ್ ತಿಂದು ನೋಡ್ಬಿಡ್ತೀನಿ ಬೇಕಾದ್ರೆ ಇದನ್ನ. ಇದು ನೋಡಿ, ಏನು ಸುಟ್ಟಿಲ್ಲ, ಬೇಯಿಸಿಲ್ಲ, ಏನು ಮಾಡಿಲ್ಲ ನಾವು ಇದನ್ನ. ಹಾಗೆ ಭೂಮಿಯಿಂದ ಕಿತ್ತು ಇದನ್ನೊಂದು ವಾರ ಇಟ್ಟು ಒಂದು 3-4 ದಿನ ಬಿಸಿಲು ಇಟ್ಟಿದ್ವಿ ಬಿಸಿಲಲ್ಲಿ. ಆಮೇಲೆ ಮನೆ ಒಳಗಡೆ ಇಟ್ಕೊಂಡಿದ್ವಿ ಇದನ್ನ. ಒಂದು ಸ್ವಲ್ಪ ಸಾಫ್ಟ್ ಪಕ್ವತೆ ಬಂತು ಅಂತ ತಿನ್ನಬೇಕು ಅಂತ ತಿಂತಾ ಇದ್ದೀವಿ ಇದನ್ನ. ಸಿಪ್ಪೆ ತಿನ್ನೋಕ್ಕಾಗಲ್ಲ, ಸಿಪ್ಪೆ ಸ್ವಲ್ಪ ಒಗರೊಗರಾಗಿರುತ್ತೆ. ಸಿಪ್ಪೆ ತೆಗೆದು ಈ ಥರದ್ದನ್ನ ಸೇಮ್ ಆ್ಯಪಲ್ ತಿನ್ನಂಗೆ ಅನಿಸ್ತದೆ. ಸ್ವಲ್ಪ 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 ರುಚಿ ಆ್ಯಪಲ್ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಇದಕ್ಕೆ ಪೆರುವಿಯನ್ ಗ್ರೌಂಡ್ ಆ್ಯಪಲ್ ಅಂತ ಕರೀತಾರೆ. ಇದರಿಂದ ನಾವು ಹೆಂಗೆ ಕಬ್ಬನ್ನ ಸಕ್ಕರೆ ಕಬ್ಬಿಂದ ಸಕ್ಕರೆ ಹೆಂಗೆ ತೆಗಿತೀವಲ್ಲ, ಅದೇ ರೀತಿ ಕೆಲವೊಂದು ಭಾಗದಲ್ಲಿ ದಕ್ಷಿಣ ಅಮೆರಿಕಾ ಭಾಗಗಳಲ್ಲಿ ಇದನ್ನ ಶುಗರ್ ಸಿರಪ್ ಮಾಡ್ತಾರೆ. ಸಕ್ಕರೆಯನ್ನು ಪಾಕ ಥರ ಮಾಡಿಕೊಂಡು ಇದನ್ನು ಕೂಡ ಬಳಸ್ತಾ ಇದ್ದಾರೆ. ಆರೋಗ್ಯದ ಮೇಲೆ ತುಂಬ ಒಳ್ಳೊಳ್ಳೆ ಪರಿಣಾಮಗಳಿದೆ ಅಂತ ತುಂಬ ಹೇಳ್ತಾರೆ ಇದನ್ನು. ಮೈಸೂರಿನ ಗೆಡ್ಡೆ ಗೆಣಸು ಮೇಳದಲ್ಲಿ ನಾವು ಇದನ್ನು ಖರೀದಿ ಮಾಡಿದ್ವಿ. ಸಣ್ಣ ಸಣ್ಣ ಗೆಡ್ಡೆಗಳು ಸಿಗುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ನಾವು ತೊಗೊಂಡು ಬಂದು ನೆಟ್ಟಿದ್ವಿ ಇದನ್ನು. ಈ ಸರಿಯಿಂದ ಕೂಡ ಗೆಡ್ಡೆ ಗೆಣಸು ಮೇಳ ಇದೆ. ಅಲ್ಲಿ ಬಂದರೆ ಖಂಡಿತವಾಗ್ಲೂ ಇದನ್ನು ಸುಮಾರು ಜನ ಮಾರಾಟ ತಂದಿರ್ತಾರೆ. ತೊಗೊಂಡು ಬಂದು ನೀವು ನಮ್ಮ ಒಂದು ಕಲೆಕ್ಷನ್ ಮಾಡ್ಕೊಬೋದು ಇದನ್ನು, ನೆಡ್ಬೋದು ಇದನ್ನು. ಆಗಲೇ ಹೇಳ್ದಂಗೆ ಇದನ್ನು ಈ ಗೆಡ್ಡೆನ ನಡಕ್ಕಾಗೋದಿಲ್ಲ, ಆಗ ಮುಂಚೆ ತೋರಿಸಿದ್ನಲ್ಲ ಆ ಗೆಡ್ಡೆಗಳನ್ನ ನೆಡ್ಬೋದು, ಇದನ್ನ ತಿನ್ಬೋದು. ಈ ಗೆಡ್ಡೆ ಗಿಡದಲ್ಲಿ ವಿಶೇಷ ಅಂದರೆ ಎರಡು ಥರ ಗೆಡ್ಡೆ ಬರುತ್ತೆ, ಒಂದು ತಿನ್ನೋದಕ್ಕೆ, ಒಂದು ನೆಡೋದಕ್ಕೆ. ಈ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಕಡೆ ನಮ್ಗೆ ಗೊತ್ತಿರೋದು ಹಂಚ್ಕೊತಾ ಇರ್ತೀವಿ. ಖಂಡಿತವಾಗ್ಲೂ ನಾವು ಈ ಥರ ಎಲ್ಲ ಗಿಡಗಳನ್ನ ಸಂರಕ್ಷಣೆ ಮಾಡೋ ಪ್ರಯತ್ನ ಪಡೋಣ. ನಮಸ್ಕಾರ.